ಇನ್ನೊಂದು ಏನಂತಂದ್ರೆ ಮಲೆನಾಡಿನ ಭಾಗದಲ್ಲಿ ಈ ಅರಿಶಿಣವನ್ನ ಇನ್ನೊಂದು ರೀತಿಯಲ್ಲಿ ಆಹಾರದಲ್ಲಿ ಬಳಸ್ತಾರೆ. ಬಹುಶಃ ಈ ಕಡೆ ಬೆಂಗಳೂರು ಅಥವಾ ನಗರ ಪ್ರದೇಶಗಳಲ್ಲಿ ಗೊತ್ತಿರ್ಲಿಕ್ಕಿಲ್ಲ. ಅರಿಶಿಣದ ಕೊಂಬೇನಿದೆ ಅದು ಒಣಗಿಸಿದ್ದಾಗಿರ್ಬಹುದು ಅಥವಾ ಹಸಿ ಅರಿಶಿಣನೂ ಆಗಿರಬಹುದು. ಆ ಅರಿಶಿಣದ ಕೊಂಬನ್ನು ಒಂದು ಸ್ಲೈಸ್ ಮೂರರಿಂದ ನಾಲ್ಕು ಸ್ಲೈಸ್ ಮಾಡಿಕೊಂಡು ನೀವು ಕಟ್ ಮಾಡ್ಕೋಬೇಕು. ಅದಾದಮೇಲೆ ಅದನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರಿಬೇಕು. ಅರಿಶಿಣವನ್ನು ಹುರಿದಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಗೆ ಒಂದು ಸ್ವಲ್ಪ ಮೆಣಸಿನಕಾಳು ಇದನ್ನು ಕೂಡ ಹುರಿದು ನಂತರದಲ್ಲಿ ಇದರ ಜೊತೆಗೆ ತೆಂಗಿನ ತುರಿ ಏನಿರುತ್ತೆ ತೆಂಗಿನ ತುರಿ ಹಾಕಿ ಉಪ್ಪು ಹಾಕಿ ಹಾಗೆ ಹುಳಿಗೆ ಏನು ಬೇಕು ಅದ ಹುಣಸೆ ಹಣ್ಣು ಆದರೂ ಆಗಿರ್ಬೋದು ಅಥವಾ ಇನ್ಯಾವುದಾದ್ರೂ ಹುಳಿಯನ್ನು ಕೊಡೋಂಥ ಪದಾರ್ಥ ಆಗಿರ್ಬೋದು ಅದನ್ನೆಲ್ಲ ಹಾಕಿ ಚೆನ್ನಾಗಿ ರುಬ್ಬಿ ನಂತರ ಈ ಮಿಶ್ರಣಕ್ಕೆ ಒಗ್ಗರಣೆ ಲಾಸ್ಟಿಗೆ ಹಾಕಿದ್ರೆ ಕೊನೆಯಲ್ಲಿ ಒಂದು ಒಗ್ಗರಣೆ ಹಾಕಿದರೆ ಅರಿಶಿಣದ ಚಟ್ನಿ ಸಿದ್ಧ. ಈ ಅರಿಶಿಣದ ಚಟ್ನಿಯನ್ನು ನೀವು ಮಳೆಗಾಲದಲ್ಲಿ ಬಳಸಿದ್ರೆ ನಿಜವಾಗ್ಲೂ ನಿಮ್ಮ ಜೀರ್ಣಶಕ್ತಿ ಚೆನ್ನಾಗಾಗತ್ತೆ. ಯಾಕೆಂದರೆ ಮಳೆಗಾಲದಲ್ಲಿ ಸಹಜವಾಗಿ ನಮ್ಮ ಅಗ್ನಿ ಕಡಿಮೆ ಆಗ್ತಿರುತ್ತೆ, ನಿಮಗೆ ಸರಿಯಾಗಿ ಜೀರ್ಣ ಆಗ್ತಾ ಇರಲ್ಲ. ಅಂಥ ಸಮಯದಲ್ಲಿ ಈ ಅರಿಶಿಣದ ಚಟ್ನಿಯನ್ನು 15 ದಿವಸಕ್ಕೆ ಒಂದು ಸರಿನೋ ಅಥವಾ ಒಂದೆರಡು ತಿಂಗಳಿಗೊಮ್ಮೆನೋ ನೀವು ಇದನ್ನು ಉಪಯೋಗಿಸಿದ್ರೆ ನಿಮ್ಮ ಜೀರ್ಣಶಕ್ತಿಯನ್ನು ಇದು ಕಾಪಾಡಿಕೊಂಡು ಬರುತ್ತೆ. ಈ ಅರಿಶಿಣದ ಚಟ್ನಿಯನ್ನು ಬಹುತೇಕ ಮಲೆನಾಡಿನ ಕಡೆಗಳಲ್ಲಿ ಬಳಸ್ತಾರೆ. ಇದನ್ನು ನೀವು ಪ್ರಯೋಗ ಮಾಡಿ ನೋಡಬಹುದು. ಇದನ್ನು ಹೇಗೆ ಮಾಡಬಹುದು ಅನ್ನೋದು ಯೂಟ್ಯೂಬ್ನಲ್ಲೂ ಕೂಡ ನಿಮಗೆ ಸಿಕ್ಕೇ ಸಿಗತ್ತೆ. ಅದನ್ನು ನೋಡಿ ಕೂಡ ನೀವು ಪ್ರಯೋಗ ಮಾಡಿ ತಗೋಬಹುದು. ಆದರೆ ಇಲ್ಲೂ ಅಷ್ಟೇ, ನೀವು ಇದನ್ನು ಅರಿಶಿಣ ಚಟ್ನಿ ಚೆನ್ನಾಗಿದೆ ಅಥವಾ ನಿಮ್ಮ ಜೀರ್ಣಕ್ಕೆ ಒಳ್ಳೆಯದು ಅಂತ ದಿನ ಎಲ್ಲ ಬಳಸೋಕ್ಕೆ ಹೋಗಬಾರ್ದು. ಯಾಕೆಂದರೆ ಇದು ಉಷ್ಣ ಗುಣ ಇರೋವಂಥದ್ದು, ಕೆಲವರಿಗೆ ಹೊಟ್ಟೆ ನೋವು ಬರಬಹುದು ಅಥವಾ ಎದೆ ಉರಿ ಬರಬಹುದು, ಆಸಿಡಿಟಿ ಅಂತಹ ಸಮಸ್ಯೆಗಳು ಕೂಡ ಬರಬಹುದು. ಹಾಗಾಗಿ ಇದು ಉಪಯೋಗ ಮಾಡೋದು ನೀವು ಎಲ್ಲೋ ಒಂದು ಸರಿ ಅಂದರೆ 15 ದಿವಸಕ್ಕೆ, 1 ತಿಂಗಳಿಗೆ ಒಂದು ಸರಿ ಮಾತ್ರ ಉಪಯೋಗ ಮಾಡ್ಬೋದು. ಹಾಗೂ ಹೆಚ್ಚು ಬಿಸಿಲಿರುವಂಥ ವಾತಾವರಣದಲ್ಲಿ, ಈ ಬೇಸಿಗೆಗಾಲದಲ್ಲಿ ಅಂಥ ಸಮಯದಲ್ಲಿ ನೀವು ಈ ಅರಿಶಿಣ ಚಟ್ನಿಯನ್ನು ಉಪಯೋಗ ಮಾಡದೇ ಇರೋದೇ ಒಳ್ಳೆಯದು. ಈ ಅರಿಶಿಣಕ್ಕೆ ವಾತಾವರಣದ ಗಾಳಿಯನ್ನು ಶುದ್ಧಿ ಮಾಡುವಂತಹ ಕ್ಷಮತೆ ಕೂಡ ಇದೆ. ಹಾಗಾಗಿಯೇ ನಾವು ಪ್ರತಿನಿತ್ಯ ಇದರ ಧೂಪವನ್ನು, ನೀವೆಲ್ಲ ಸಾಂಬ್ರಾಣಿ ಧೂಪ ಕೇಳಿರ್ತೀರಲ್ವಾ, ಎಲ್ಲರಿಗೂ ಸಾಂಬ್ರಾಣಿ ತಗೊಳಕ್ಕಾಗಲ್ಲ, ಕೆಲವರಿಗೆ ಸಿಗದೇ ಇರಬಹುದು. ಅಂಥ ಸಮಯದಲ್ಲಿ ಮನೆಯಲ್ಲೇ, ನಿಮ್ಮ ಅಡುಗೆ ಮನೆಯಲ್ಲೇ ಇರುವಂತಹ ಈ ಅರಿಶಿಣ ಮತ್ತು ಇನ್ನಿತರ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ನಾವು ಧೂಪವನ್ನು ಮಾಡಬಹುದು. ಈ ಧೂಪವನ್ನು ಮಾಡೋದಕ್ಕೆ ನಿಮಗೆ ಗೋಮಯ ಬೇಕು, ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿ ಕರ್ಪೂರವನ್ನು ಹಾಕಿ ಒಂದು 4-5 ಚಿಟಿಕೆಯಷ್ಟು ಅರಿಶಿಣವನ್ನು ಹಾಕಿ ಉರಿಸೋದಕ್ಕೆ ಪ್ರಾರಂಭ ಮಾಡ್ಬೋದು. ಅದರ ಜೊತೆಗೆ ನೀವು ಒಂದಿಷ್ಟು ಸಾಸಿವೆ ಕಾಳು, ಈರುಳ್ಳಿಯ ಸಿಪ್ಪೆ ಮತ್ತು ಬೆಳ್ಳುಳ್ಳಿಯ ಸಿಪ್ಪೆ ಇವುಗಳನ್ನು ಕೂಡ ಹಾಕಿ ಧೂಪವನ್ನು ಮಾಡ್ಬೋದು. ಇದರಿಂದ ವಾತಾವರಣದಲ್ಲಿರುವ, ನಿಮ್ಮ ಸುತ್ತಮುತ್ತಲಿನ ಗಾಳಿಯಲ್ಲಿರುವ ಸೂಕ್ಷ್ಮ ಜೀವಿಗಳ ನಾಶ ಆಗತ್ತೆ ಹಾಗೂ ನಿಮಗೆ ಶುದ್ಧ ಗಾಳಿ ಸಿಗತ್ತೆ. ಬೇರೆ ಬೇರೆ ರೀತಿಯಂತಹ ಇನ್ಫೆಕ್ಷನ್ಗಳೇನು ಬರುತ್ತೆ, ಬ್ಯಾಕ್ಟೀರಿಯಾ ಇರ್ಬೋದು ಅಥವಾ ವೈರಸ್ಗಳಿರ್ಬೋದು, ಅದರಿಂದ ನಿಮ್ಮ ಆರೋಗ್ಯಕ್ಕೆ ಏನೂ ತೊಂದರೆ ಆಗದೆ ಇರೋ ಹಾಗೆ ಈ ಅರಿಶಿಣ ಕಾಪಾಡುತ್ತೆ. ಈ ಅರಿಶಿಣವನ್ನು ನೀವು ಮನೆಯಲ್ಲಿ ಹೇಗೆ ಬೆಳೆಸ್ಕೋಬೋದು ಅಂತ ನೋಡೋಣ. ಅರಿಶಿಣವನ್ನು ಬೆಳಿಬೇಕು ಅಂದರೆ ಚೆನ್ನಾಗಿ ಬಿಸಿಲಿರುವಂತಹ ಪ್ರದೇಶ ಬೇಕು. ನೀವು ಇದನ್ನು ಹೂ ಕುಂಡದಲ್ಲಾದರೂ ಬೆಳಿಬಹುದು ಅಥವಾ ನೇರವಾಗಿ ನೆಲದ ಮೇಲೆ ಹಾಕಿ ಕೂಡ ಬೆಳಿಬಹುದು. ಅರಿಶಿಣದ ಕೊಂಬನ್ನು ತಗೊಂಡು ನೀವು ಭೂಮಿಯಲ್ಲಿ ಹಾಕ್ತಿರಲ್ಲ ಅಥವಾ ಮಣ್ಣಿನಲ್ಲಿ ಹಾಕ್ತಿರಲ್ವ, ಅದಾಗಿ 1 ತಿಂಗಳಿಗೆ, ಸಾಮಾನ್ಯವಾಗಿ 25-30 ದಿನಗಳೊಳಗೆ ನಿಮಗೆ ಹೊಸ ಎಲೆಗಳು ಬರೋಕ್ಕೆ ಪ್ರಾರಂಭ ಆಗುತ್ತೆ. ಅದಾದಮೇಲೆ ಇದನ್ನು ನೀವು ಬೇರೆ ಯಾವುದಾದ್ರೂ ಹೂಕುಂಡದಲ್ಲೂ ಹಾಕ್ಬೋದು ಅಥವಾ ಮಣ್ಣಿನ ನೇರವಾಗಿ ನೆಲದಲ್ಲೂ ಕೂಡ ಬೆಳೆಸಬಹುದು. ಅರಿಶಿಣವನ್ನು ನೀವು ಹಾಕಿದ್ಮೇಲೆ ಯಾವಾಗ ಅದನ್ನು ಸಂಗ್ರಹ ಮಾಡಬೇಕಪ್ಪ ಅಂತ ನೋಡಿದ್ರೆ, ನೀವು ಹಾಕಿ ಸುಮಾರು 7-8 ತಿಂಗಳು ಆದಮೇಲೆ ನೀವು ಆ ಎಲೆ ಎಲ್ಲ ಉದುರೋಗತ್ತೆ ಅಥವಾ ಎಲೆಗಳೆಲ್ಲ ಅರಿಶಿಣ ಬಣ್ಣಕ್ಕೆ ತಿರುಗಿ ಒಣಗತ್ತೆ. ಅದಾದಮೇಲೆ ಅರಿಶಿಣದ ಕೊಂಬನ್ನು ನೀವು ಭೂಮಿಯಿಂದ ತೆಗೆದು ಅದಾದಮೇಲೆ ಅದನ್ನು ಒಣಗಿಸ್ಬೋದು. ಆದರೆ ಅರಿಶಿಣವನ್ನು ಹಾಗೆ ತೆಗೆದು ಹಸಿ ಅರಿಶಿಣವನ್ನು ಒಣಗಿಸಿ ಹಾಗೇ ಪದಾರ್ಥದಲ್ಲಿ ಬಳಸಲ್ಲ. ಏನು ಮಾಡ್ತಾರೆ ಅಂದರೆ, ಅರಿಶಿಣವನ್ನು ಹೆಚ್ಚಿ ಅದನ್ನು ಸುಣ್ಣದ ನೀರಿನಲ್ಲಿ ಚೆನ್ನಾಗಿ ಬೇಯಿಸಿ ನಂತರದಲ್ಲಿ ಅದನ್ನು ಒಣಗಿಸಿ ಬಳಕೆ ಮಾಡ್ತಾರೆ ಅಥವಾ ಅದನ್ನು ಪುಡಿ ಮಾಡಿ ಕೂಡ ಇಟ್ಕೊಳ್ತಾರೆ. ಇಲ್ಲ ಅಂತಂದರೆ ಹಾಗೇ
ಒಣಗಿಸಿರುವಂತಹ ಅರಿಶಿನವನ್ನ ಯಾವ್ದಾದ್ರೂ ಒಂದು ಗಾಜಿನ ಪಾತ್ರೆಯಲ್ಲಿ, ಅಂದ್ರೆ ಅಲ್ಲಿ ಗಾಳಿ ಹೋಗ್ಬಾರ್ದು ಅಂತಹ ಒಂದು ಪಾತ್ರನಲ್ಲಿ ನೀವು ಇಟ್ಕೊಳ್ಬಹುದು. Click on the bell icon to watch our latest videos.